हाय फ्रेंड्स इवत्तु मंगलूर स्टाइल अल्ली एग् करी याव रीति माडोदु अंत हेळि नानु तोरिस्ता इद्दीनि। अर्ध टी स्पून अष्टु तेंगिन एण्णेन हाकोंडु ओण मेणसन्न फ्राई माड्कोळ्ता इद्दीनि। आरु उंडे मेणसु हागे मूरु ब्याड्गे मेणसिनकायन्न हाकोंडिद्दीनि। बरी ब्याड्गे मेणसिनकायि हाकोंडु माड्कोळ्ळबहुदु उंडे मेणसु सिग्लिल्ल अंतंद्रे। ಎರಡು ಮೆಣಸು ಯಾಕೆ ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಕಲರ್ ಚೆನ್ನಾಗಿರುತ್ತೆ ಪದಾರ್ಥದ್ದು, ಬರೀ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಕೆಂಪಿರುತ್ತೆ, ಉಂಡೆ ಮೆಣಸು ಖಾರ ಜಾಸ್ತಿ, ನಿಮಗೆ ಅದರಲ್ಲಿ ಗ್ರೇವಿ ಅಷ್ಟು ಇರೋದಿಲ್ಲ, ಹಾಗಾಗಿ ಎರಡು ಮೆಣಸನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇದೇ ಪಾತ್ರೆಯಲ್ಲಿ ಮಸಾಲೆಗಳನ್ನು ಹುರ್ಕೊಳ್ಬೇಕು। ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಕರಿಮೆಣಸು, ಇದು ಮೂರನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು। ಮಸಾಲೆದು ಸ್ವಲ್ಪ ಸ್ಮೆಲ್ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು, ಫ್ರೈ ಆಗಿದೆ ಈಗ ಇದು ಸಾಕು। ನಂತರ ಇದೇ ಪಾತ್ರೆಗೆ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ। ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ, ಸಾಂಬಾರು ಈರುಳ್ಳಿ ಇಲ್ಲ ಅಂತಿದ್ರೆ ನಾರ್ಮಲಾಗಿ ನಾವು ಮನೇಲಿ ಉಪಯೋಗಿಸುವಂಥ ನೀರುಳ್ಳಿ ಕೂಡ ಒಂದು ಅರ್ಧ ನೀರುಳ್ಳಿ ಹಾಕ್ಕೊಳ್ಬೋದು ಕಟ್ ಮಾಡಿ। 7-8 ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಕೂಡ ರೋಸ್ಟ್ ಮಾಡಿಕೊಡಿ। ರೋಸ್ಟ್ ಆಗಿದೆ ಈಗ ಇದು, ನಂತರ ಕೊನೆಯದಾಗಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಹುರ್ಕೊಳ್ತಾ ಇದ್ದೀನಿ। ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಹುರ್ಕೊಳ್ಬೇಕು, ಕೆಲವರು ಹಸಿಯಾಗಿ ಕೂಡ ಹಾಕ್ತಾರೆ ಹುರ್ಕೊಳ್ಳೋದಿಲ್ಲ, ಬಟ್ ಹುರ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ। ಈಗ ಹುರ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ। ಹಾಕುವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹುಡಿ, ಹಾಗೆ ಒಂದು ಸಣ್ಣ ತುಂಡು ಹುಳಿಯನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ। ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು। ನೋಡಿ ಈ ಥರ ಪೇಸ್ಟ್ ಹಾಕಬೇಕು, ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ। ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕು, ಕುದಿ ಬಂದಿದೆ। ಈಗ ಬಾಯ್ಲ್ ಮಾಡಿಟ್ಕೊಂಡಿರೋವಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ, ಬೇಯಿಸಿದ ಮೊಟ್ಟೆ ಅಥವಾ ಹಸಿ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು, ಹಸಿ ಮೊಟ್ಟೆನ ಕೂಡ ಪದಾರ್ಥಕ್ಕೆ ಹಾಕ್ಕೊಂಡು ಇದರಲ್ಲೇ ಬೇಯಿಸ್ಕೊಳ್ಬೋದು। ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ। ಕಸೂರಿ ಮೇಥಿ ಆಪ್ಷನಲ್, ಬಟ್ ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಪದಾರ್ಥದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಕಸೂರಿ ಮೇಥಿದ್ದು। ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ।
ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಮೊಟ್ಟೆ ಪದಾರ್ಥ ರೆಡಿಯಾಗಿದೆ. ನಿಮ್ಮನೆಯಲ್ಲೂ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸಜೆಷನ್ ಫೀಡ್ಬ್ಯಾಕ್ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.